ಸನ್ಮಾನ್ಯ ಕಾಂಗ್ರೆಸ್ ಸೇರ್ಪಡೆಗಳೇ ಮತ್ತು ಇಲ್ಲಿ ಸೇರಿದ ಸಹೋದರ ಸಹೋದರರೇ ನಮಸ್ಕಾರ. ಹೀಗೆ ಲಾಸ್ಟ್ ಹತ್ತು ವರ್ಷ ಆಯಿತು ಹಾರಿಸು ಎಮ್ ಎಲ್ ಎ ಆಗಿ. ಹತ್ತು ವರ್ಷ ಮುಂಚೆಯಿಂದ ಬಂದು ಈ 10 ಇಯರ್ಸಲ್ಲೂ ನಾನು ಯಾವತ್ತೂ ಬಂದು ಸ್ಟೇಜಲ್ಲಿ ಬಂದು ಮಾತಾಡಲಿಲ್ಲ, ಸ್ಟೇಜಿಗೆ ಬರಲೇ ಇಲ್ಲ. ಯಾಕಂತೇಳಿದ್ರೆ ಏನೋ ಅಪ್ಪ ಮಗ, ಈಗ ಈಗ ಮಾತಾಡುವಾಗ ಅಪ್ಪ ಮಗ ಅಂತ ಹೇಳ್ತಾ ಇದ್ದಾರೆ. ಈಗ ಮೊಮ್ಮಗ ಅನ್ನೊಂದು ಹೇಳ್ತಾ ಇದ್ದೀವಿ, ಮೊಮ್ಮಗ ಸೆಕ್ರೆಟರಿ ಆಗಿ ಏನೋ ಅವನ ಆಸೆ ಇದೆ ಎಲೆಕ್ಷನ್ ವಿನ್ ಆಗಿದೆ, ಅದಕ್ಕೆ ಇಲ್ಲಿ ಬಂದಿದ್ದೇವೆ. ನಾನು ಅಪ್ಪ ಮಗ ಮೊಮ್ಮನ ಒಮ್ಮಗಾಗಿ ಬರಲಿಲ್ಲ. ನಿಜವಾಗಿ ಹೇಳಬೇಕಾದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಎಲೆಕ್ಷನ್ ವಿಷಯಕ್ಕೆ ಆರಿಸ್ ಎಲೆಕ್ಷನ್ ಬಂದಿರೋದು ನೀವೊಂದು ಎಲ್ಲರಿಗೂ ಗೊತ್ತಾಗಬೇಕು, ಅದು ಹೇಳಲಿಕ್ಕೆ ಮಾತ್ರ ನಾನು ಇರ್ತೇನೆ. ಒಂದು 2-5 ಮಿನಿಟ್ಸ್ ಯೂಸ್ ಮಾಡ್ತೇನೆ. ನಿಜ ಹೇಳಿದ್ರೆ ಇಷ್ಟು ಹೇಳಬೇಕಾದ್ರೆ ತುಂಬ ಕಷ್ಟ ಇದೆ, ತುಂಬ ಟೈಮ್ ಬೇಕು, ಸರಿಯಾಗಿ ನೀವು ಕೇಳಿಸ್ಬೇಕಾಗ್ತದೆ ಏನು ಅಂತೇಳಿ. ಮಿನಿಮಮ್ 3000 ವರ್ಷದಿಂದ ನಾವು ಚರಿತ್ರೆ ಹೇಳಬೇಕು, ಆವಾಗ ಮಾತ್ರ ಗೊತ್ತಾಗ್ತದೆ ನಿಮಗೆ ಎಷ್ಟು ಅನ್ಯಾಯ ಆಗಿದೆ ಈ ದೇಶದಲ್ಲಿ ಅಂತೇಳಿ. ನಿಮ್ಮ ಸ್ವಂತ ದೇಶವಾಗಿರೋ ಇಲ್ಲಿ ಎಷ್ಟು ಅನ್ಯಾಯ ಆಗಿದೆ ಹೇಳಬೇಕಾದ್ರೆ 3000 ಹಿಸ್ಟ್ರಿ ನಾವು ತಗೊಂಡು ಬರಬೇಕು. ಅದು ಹೋಗ್ಲಿ, ಈಗ ಹೇಳಲಿಕ್ಕೆ ಆಗಲ್ಲ, ಈಗ ಹೇಳಲಿಕ್ಕೆ ಟೈಮ್ ಇಲ್ಲ. ಏನೋ ಬಡ ಜನ ತುಂಬ ಕಷ್ಟಪಡ್ತಾ ಇದೆ, ಈ ಏರಿಯಾ ತುಂಬ ಹಿಂದೆ ಇದೆ. 70 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ, ಅದರಲ್ಲಿ 14 MLA ಬರಬೇಕಿತ್ತು. ಫಸ್ಟಲ್ಲಿ 40 ವರ್ಷ ಜನರಲ್ ವಾರ್ಡ್ ಆಗಿತ್ತು. 30 ಇಯರ್ಸು ಆದ ಮೇಲೆ ಲಾಸ್ಟ್ 40 ಇಯರ್ಸು. ಈಗ ನಿಮಗೆ ನಾವು ಹೇಳ್ತೇನೆ, ಈಗ ಇಲ್ಲಿ ಇದುವರೆಗೆ ಈ 14 MLA ಅಲ್ಲಿ ನಿಮ್ಮ ಊರಲ್ಲಿ ಬಂದು ಹಾರಿಸ್ ಎರಡು ಟರ್ಮ್ ಬಿಟ್ಟರೆ ಬಾಕಿ ಏನಾದರೂ ಕೆಲಸ ಆಗಿತ್ತ? ಇಲ್ಲಾಂದ್ರೆ ನಾನು ಹೇಳ್ತೇನೆ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬರೋ ಟೈಮಲ್ಲಿ ಎಲ್ಲ ಏರಿಯಾ ಬಂದಿದೆ, ಕಾರ್ ತಗೊಂಡು ಒಂದು ರೋಡಲ್ಲಿ ಹೋಗ್ಲಿಕ್ಕಾಗಿಲ್ಲ, ಸರಿಯಾಗಿ ಡ್ರೈವ್ ಇಲ್ಲ, ಕುಡಿಯಲಿಕ್ಕೆ ನೀರು ನಮಗೆ ಸಿಗ್ತಿರಲಿಲ್ಲ. ಅಂಥ ಸರ್ಕಮ್ಸ್ಟೆನ್ಸು ಇಲ್ಲಿ ಇರೋ ಟೈಮಲ್ಲಿ ನಾನು ಹಾರಿಸಿಗೆ ಹೇಳಿದೆ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೆ, ಅವನು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೆ. ನಾನು ಅವನಿಗೆ ಹೇಳಿದೆ, ಈಗ ನೋಡಿ ನಮಗೆ ಬದುಕಷ್ಟು ದೇವರು ಕೊಟ್ಟಿದೆ, ಇನ್ನೂ ಆಸೆ ಮಾಡಿ ನಾವು ಬಿಸ್ನೆಸ್ ಮೇಲೆ ಹೋದರೆ ಬಡ ಜನಕ್ಕೆ ಹೆಂಗೆ ಹೇಗೆ ಹೆಲ್ಪ್ ಮಾಡಿದಂಗೆ ಆಗ್ತದೆ? ಅದರಿಂದ ನೀನು ಪೊಲಿಟಿಕ್ಸಿಗೆ ಹೋಗು, ಇದೇ ಥರ ಮೊಹಮ್ಮದ್ ಬಂದಂಗೆ ಯೂತ್ ಕಾಂಗ್ರೆಸ್ಸಿಗೆ ಹೋಗಿ ಕೆಲಸ ಮಾಡಿ ಈ ಏರಿಯಾಗೆ ಆದಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡು ಅಂತೇಳಿ ಆರಿಸಿಗೆ ನಾನು ಪೋಸ್ಟ್ ಮಾಡಿದೆ. ಆದ್ದರಿಂದ ಆರಿಸಿಲ್ಲಿ ಫಸ್ಟ್ ಆಗಿ ಎಲೆಕ್ಷನ್ ಬಂದು ನಿಂತಿರೋದು. ಅಲ್ಲದೆ ನೀವು ನೆನೆಸ್ಕೊಳ್ಬೇಡಿ, ಏನೋ MLA ಆಗಿ ದುಡ್ಡಾಗಿ ಮಿನಿಸ್ಟರ್ ಆಗಿ ಹೊಡಿಲಿಕ್ಕೆ ಅಂತೇಳಿ ಇಲ್ಲ. ದೇವರ ದಯೆಯಿಂದ ನಾವು ಬದುಕಷ್ಟು ದೇವರೇ ನಿಮಗೆ ಕೊಟ್ಟಿದೆ. ಮಿನಿಸ್ಟರ್ ಆದರೂ ಬೇಡ, MLA ಆದರೂ ಬೇಡ, ಯಾವ ಥರದಲ್ಲಿ ಬೇಕಾಗಿಲ್ಲ. ಮತ್ತೆ ಈ ಜನರ ವಿಷಯ ನಾವು ಹೇಳ್ತಾ ಇದ್ದೀವಿ ನಿಮಗೆ. ಈಗ ಜನ ಎಲ್ಲರಿಗೂ ಗುರುತಿರ್ತದೆ, ಏನೋ ಒಂದು 5 ವರ್ಷ ವಾಜಪೇಯಿ ಸರ್ಕಾರ ಇತ್ತು, ಆವಾಗ ಬೇರೆ ಪಾರ್ಟಿಗಳು ಜೊತೆಯಲ್ಲಿದ್ರು, ಅವ್ರ ಜೊತೆಯಲ್ಲಿ ಅವರು ತುಂಬ ಒಳ್ಳೆ ಮನುಷ್ಯನೇ, ಒಳ್ಳೆ ರೂಲ್ ಮಾಡಿದರು. ಈಗ ನಮ್ಮ ಮೋದಿಜಿ ಬಂದು 3.5 ವರ್ಷ ಆಯಿತು, ಏನೆಲ್ಲೋ ಪ್ರಾಮಿಸ್ ಮಾಡಿದ್ರು, ಈ ಇಂಡಿಯಾ 70 ವರ್ಷ ಸ್ವತಂತ್ರವಾಗಿ ಎಲ್ಲ ಅವರೇ ಮಾಡ್ದಂಗೆ ಹೇಳ್ತಾ ಇದ್ದಾರೆ BJP ಅವರು, ಎಲ್ಲ ಕೆಲಸನೂ ಅವರೇ ಮಾಡಿದಂಗೆ. 70 ವರ್ಷ ಮುಂಚೆ ನನಗೆ ಗೊತ್ತಿದೆ, ಯಾಕಂತಂದ್ರೆ ನಾನು ಅವಾಗ ಇದ್ದೆ, ನನಗೆ 80 ವಯಸ್ಸು ಆಯಿತು. ಅವಾಗ 10 ವಯಸ್ಸು ಹುಡುಗರನ್ನು ಓದ್ತಾ ಇದ್ದೆ. ಒಂದು ತಾಲೂಕಿಂದ ಇನ್ನೊಂದು ತಾಲೂಕು ಹೋಗಲಿಕ್ಕೆ ರೋಡ್ ಇರಲಿಲ್ಲ. ನಮ್ಮ ಇಂಡಿಯಾದ ಜನ ಹೇಗೆ ಇತ್ತು ಅಂತ ಹೇಳಿದ್ರೆ, ರೋಡ್ ಇಲ್ಲ, ಸ್ಕೂಲ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಡಾಕ್ಟರ್ಸ್ ಇಲ್ಲ, ಏನೂ ಇಲ್ಲ. ಆ ಥರ ಟೈಮಲ್ಲಿ ಸ್ವಾತಂತ್ರ್ಯ ನಾವು ತಗೊಂಡದ್ದು. ಆವಾಗಲೇ ಇಂಗ್ಲೀಷ್ನವ್ರನ್ನು ಬಿಟ್ಟು ಹಿಂದೆ ಬಿಟ್ಟು ಹೋಗೋ ಟೈಮಲ್ಲಿ ಏನು 4 ಪ್ಲೇನು, 20 ಟ್ಯಾಂಕ್ಸು, ಒಂದು ಎಷ್ಟೋ ಸ್ವಲ್ಪ ಮಿಲಿಟ್ರಿಗಳು, ಅದೇ ನಮ್ಮ ಹತ್ರ ಇದ್ದಿರೋದಲ್ಲ. ಬಾರ್ಡರ್ ಪ್ರಾಪರ್ ಆಗಿ ಇರಲಿಲ್ಲ. ಈ 70 ವರ್ಷದಲ್ಲಿ 60 ವರ್ಷ ರೂಲ್ ಮಾಡಿದ್ರೆ ಕಾಂಗ್ರೆಸ್ಸೇ ಇದೆಲ್ಲ ಮಾಡಿರೋದು. ಅದು ಯಾವ ಕಾಂಗ್ರೆಸ್ ಹೇಳಲಿಕ್ಕೂ ಆಗ್ತಾ ಇಲ್ಲ, ಹೇಳ್ತಾ ಇಲ್ಲ. ಎಲ್ಲ ಕೆಲಸ ನಿಮಗೆ ನೋಡ್ತಾ ಇರೋದು, ಇಲ್ಲಿ ಎಲ್ಲ ಡೆವಲಪ್ ಆಗಿರೋದು ಕಾಲೇಜುಗಳು, ಯೂನಿವರ್ಸಿಟಿಗಳು, ಪ್ಲೇನು, ಬೇಕಾದಷ್ಟು ಪ್ಲೇನು, ಸ್ಟೇಷನ್, ಏರ್ಪೋರ್ಟ್ ಎಲ್ಲ ಮಾಡಿರೋದು ಕಾಂಗ್ರೆಸ್ನವ್ರೆ, ಕಾಂಗ್ರೆಸ್ ಸರ್ಕಾರದಲ್ಲೇ. ಇವರು ಬಂದು ಏನೂ ಇಲ್ಲ. ಈಗ 3 ವರ್ಷದಲ್ಲಿ ನಮ್ಮ ಮೋದಿಜಿ ಸಾಹೇಬರು ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ ಕೂಡಲೇ ಸ್ವಿಟ್ಜರ್ಲೆಂಡ್ ಕೋಟ್ಯಾಂತರ ರೂಪಾಯಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಬಂದಿದ್ದೆ, ಅದೆಲ್ಲ ತಗೊಂಡು ಬಂದ್ಬಿಟ್ಟು ನಿಮಗೆ ಒಬ್ಬೊಬ್ಬರೇ ಕೊಟ್ಟಲಿ 15-15 ಲಕ್ಷ ಆಗ್ಬಿಡ್ತೇನೆ ಅಂತೇಳಿ. ನಾನು ಕೇಳ್ತೇನೆ, ಅಲ್ಲಿ ಹಾಕಿದ್ರೆ ಅಲ್ಲಿ ಸಿಕ್ಕಿರೋ ದುಡ್ಡು ಯಾರ್ದಪ್ಪ? ಅದು ಕಾಂಗ್ರೆಸ್ ಆದ್ರೆ ನೀವು ಪಬ್ಲಿಸಿಟಿ ಕೊಡ್ತಿದ್ರೆ ಹಾಕ್ತಿದ್ರು, ಕಾಂಗ್ರೆಸ್ ಅಲ್ಲಿ ತಗೊಂಡೋಗಿ ದುಡ್ಡು ಹಾಕಿಲ್ಲ ಅಂತ ಗುರುತು. ಜನರಿಗೆ ದುಡ್ಡು ಬಂದಿಲ್ಲ, ಆ ದುಡ್ಡು ಏನಾಯ್ತು? ಯಾರು ಕೇಳಿಸ್ತಾ ಇಲ್ಲ, ಯಾರು ಕೇಳೋದೂ ಇಲ್ಲ ಏನಾಯ್ತು ಅಂತೇಳಿ, ಯಾಕೆ ಗುರುತಿಲ್ಲ? ಇನ್ನೊಂದು ಏನಾದ್ರು ಮಾತಾಡ್ಲಿಕ್ಕೆ ಇರೋದು? ಈಗ ಎಲೆಕ್ಷನ್ ಬಂದ್ರು ಏನಿದೆ ಮಾತಾಡ್ಲಿಕ್ಕೆ? ನಾವೆಲ್ಲ ಹಿಂದೂಗಳಾದ ಜಾತಿ, ನಾನೊಂದು ಕೇಳ್ತೇನೆ, ಈ ಜಾತಿ ಯಾರು ಮಾಡಿರೋದು? ನೀವೇ 3000 ವರ್ಷ ಮುಂಚೆ ಇಂಡಿಯಾಗ ಬಂದು ಸೇರಿ
ದಾವಣರಿಗೆ ಪೀಸ್ ಪೀಸ್ ಮಾಡಿಬಿಟ್ಟು ನೀವೆಲ್ಲ ಜಾತಿ ಮಾಡಿದ್ರು ಇಲ್ಲಿ. ನೀವು ಆವಾಗ ಹೇಳಿದ್ರು ಒಬ್ಬರು ಕೆಲಸ ಕೊಟ್ಟರು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳಿ. ಈಗ ನೀವು ಹೇಳ್ತಾ ಇದ್ರಲ್ಲ ಅವರು ರಿಯಲಿ ದ್ರಾವಿಡರು. ಅವರಿಗೆಲ್ಲ ಹಿಂದೆ ಹಾಕಿ ಅವ್ರಿಗೆ ಹೇಳಿದ್ರು ಇಂಥ ಕೆಲಸನೇ ಮಾಡಬೇಕು, ಬೇರೆ ಯಾವ ಕೆಲಸ ಮಾಡೋದಿಲ್ಲ, ಅವ್ರು ಬೇರೆ ಯಾವ ಕೆಲಸಕ್ಕೆ ಇಲ್ಲ, ಅವ್ರ ಹತ್ರ ನೀವು ಮಾತಾಡ್ಲಿಕ್ಕೆ ಇಲ್ಲ. ಒಂದು ಒಂದು ಸಣ್ಣ ಸ್ಟೋರಿ ಹೇಳಿ ಬಿಡಿಸ್ತೇನೆ. ಮುನಿಯಪ್ಪ ಅಂತ ಹೇಳಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಮ್ಯಾನ್, 40 ವರ್ಷ ನನ್ನ ಫ್ರೆಂಡ್. ಅವ್ರು ಇಲ್ಲೇ ಇದ್ದಾರೆ, ಅಸ್ಟೆಂಟ್ ಆಗಿದ್ರು, ಎಕ್ಸಿಕ್ಯೂಟಿವ್ ಆದ್ರು. ಅವ್ರು ಹೇಳ್ತಾರೆ ಸರ್ ನಮಗೆ ಈ ಕಾಸ್ಟಿನವರು ಮಾಡ್ರೆ ಅನ್ಯಾಯ, ಜಾತಿ ಹೇಳ್ತಾರಲ್ಲ ಇವರು ಮಾಡ್ರೆ ಅನ್ಯಾಯ ಎಷ್ಟು ಅಂತ ಹೇಳಿದ್ರೆ, ಅವರಿಗೆ ಹೆಟ್ಟಿದ ಕೂಡಲೇ ಅವ್ರ ತಂದೆ ತಾಯಿ ತಗೊಂಡೋಗಿ ಒಂದು ಪೂಜಾರಿ ಹತ್ರ ತಗೊಂಡೋಗಿ ಹೇಳಿದ್ರಂತೆ ನನ್ನ ಮಗನಿಗೆ ಏನ್ ಮಾಡ್ಬೋದು ಸ್ವಾಮಿ ಅಂತ. ಅವರು ನೋಡ್ಬಿಟ್ಟು ಹೇಳಿದ್ರಂತೆ ನಿನ್ನ ಮಗನಿಗೆ ದೇನ ಹೊಡ್ಸ್ಲಿಕ್ಕೆ ಬಿಡು. ಅವರಿಗೆ ಹೇಳುವಾಗ ಹೇಳ್ತಾರ ಬಡ್ಡಿ ಮಗ ಹೇಳಿದ ನನ್ನನ್ನು ದೇನ ಹೊಡ್ಸ್ಲಿಕ್ಕೆ ಬಿಡು ಅಂತ. ನಾನು ಇಂಜಿನಿಯರ್ ಆದ ಆದ್ರೆ 5-6 ವಯಸ್ಸಾದವರೆಗೂ ಅಪ್ಪ ಅಮ್ಮ ಬಿಡ್ಲಿಲ್ಲ, ಯಾಕಂದ್ರೆ ನೀನ್ ಓದ್ಬೇಕು ಹೋಗ್ಬೇಡ ಸ್ವಾಮಿ ಹೇಳಿದ್ರೆ ನೀನ್ ದೇನ ಹೊಡ್ಸ್ಲಿಕ್ಕೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿ ಕೇಳಲಿಲ್ಲ. ಅವರು ಸ್ಕೂಲ್ ಹೋಗಿ ಸೇರಿದ್ರು, ಸ್ಕೂಲ್ ಆದ್ರು, ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಆದ್ರು. ಅವ್ರ ಮಗ ಹೀಗೆ ನಮ್ಮ ಇಲ್ಲಿ ಹಾಸ್ಪಿಟಲ್ಲಿ ಅನಸ್ತೇಷಾದ ಹೆಡ್ ಚೀಫ್ ಚೀಫ್ ಇಲ್ಲ ಓಲ್ಡ್ ಏರ್ಪೋರ್ಟ್ ಮಣಿಪಾಲ್ ಹಾಸ್ಪಿಟಲ್ ಚೀಫ್ ಚೀಫ್ ಈಗ ಅವರು ಅನಸ್ತೇಷಾ ಡಾಕ್ಟರ್. ಈ ಮುನಿಯಪ್ಪನ ಮಗ ಅವ್ರು ಹೇಳಿದ್ರೇನು ನೀ ದನ ಓಡಿಸಿದ್ರೆ ಇವಾಗ ಕುರಿಯ ಓಡಿಸ್ತಾ ಇದ್ದೆ ಮಗ, ಅದು ಕೇಳದೆ ಓದಿ ಬಂದ್ರೆ ಆತರ ಜಾತಿ ಮಾಡಿರೋದೇ ಈಗ ಬಂದು ಜಾತಿ ನಾವು ಒಂದು ಒಂದು ಹೇಳ್ತಾ ಇದ್ದೆ. ಜಾತಿ ಮನುಷ್ಯರೆಲ್ಲ ಒಂದೇ ಜಾತಿ, ಅದು ಎರಡು ಜಾತಿ ಮಾಡಿದೆ. ನಿನ್ನೆ ಏನೋ ಒಂದು ಸ್ಟೇಜ್ ಅಲ್ಲಿ ಹಾರಿಸ್ ಕೇಳಿದೆ ದೊಡ್ಡ ಜಾತಿ ಒಂದು ಕೆಳಗೆ ಜಾತಿ ಎರಡು ಜಾತಿ ಇದೆ. ಹಿಂದೆ ನಾವು ಕೇಳ್ತಾ ಇದೆ ಲೇಡೀಸ್ ಅಂಡ್ ಜೆಂಟ್ಸ್ ಆತರ ಎರಡು ಜಾತಿ ಕೇಳಿ ಈಗ ಈ ತರ ಹೇಳ್ತಾ ಇದ್ದಾರೆ. ಆದ್ರೆ ಏನು ಈ ಬಡ ಜಾತಿಯನ್ನು ಮಾಡಿದ್ರೆ ನೀವು ನಿಮ್ಮ ಸ್ವಾರ್ಥಕ್ಕೆ ಮಾಡಿದ್ರು, ಅದು ಬಿಟ್ಟು ನಿಮ್ಮನ್ನು ಯಾರು ಇಲ್ಲಿ ಹೇಳ್ತಾನೆ. ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆಯ್ತಲ್ಲಪ್ಪ, ಇಲ್ಲಿ ನಿಮಗೆ ಮುಸ್ಲಿಮ್ಸ್ ಏನ್ ಮಾಡ್ತಾರೆ, ಹಿಂದೂ ನೀವೇನ್ ಮಾಡಿದ್ದೀರಾ. ಈಗ ನೀವು ಆವಾಗ ಕಾಂಗ್ರೆಸ್ ನವರು ಅಷ್ಟೇ ಮಾಡಿದ್ರೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ಗು ಒಂದು 1/2 ಮಿನಿಸ್ಟರ್ನ ಕ್ರಿಶ್ಚಿಯನ್ಸ್ ಕೊಟ್ಟಿರ್ಬೋದು, ಒಂದು 3 ಮಿನಿಸ್ಟರ್ ಕಾಂಗ್ರೆಸ್ ಕೊಟ್ಟಿರ್ಬೋದು. ಈಗ ಏನು ನೀವು ಮಾಡ್ತಾ ಇರೋದು, ನೀವು ಅಷ್ಟೇ ಕೊಡ್ತಾ ಇದೆಯಲ್ಲ. ಈ ಬಿಜೆಪಿ ಹಿಂದೂ ಹೇಳಿ 3 ಮಿನಿಸ್ಟರ್ ಮುಸ್ಲಿಂ ಮಿನಿಸ್ಟರ್ಗಳಿದ್ದಾರಲ್ಲ, ಏನ್ ಡಿಫರೆನ್ಸ್ ಏನಿದೆ ಹಿಂದೂ ನೀವೇನ್ ಮಾಡ್ತಾ ಇರ. ಆವಾಗ ಕಾಂಗ್ರೆಸ್ ಹಿಂದೂಗಳು ರೂಲ್ ಮಾಡಿದ್ರೆ ಈಗ ಬಿಜೆಪಿ ಹಿಂದೂಗಳು ರೂಲ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನವರು ಎಲ್ಲರಿಗೂ ನೋಡ್ತಾ ಇದ್ರು, ನೀವು ಎಲ್ಲ ಎಲ್ಲರಿಗೂ ನೋಡ್ತಾ ಇಲ್ಲ. ಅದು ಬಿಟ್ಟು ಎಲ್ಲ ಜನ ಒಂದೇ, ನಾವೆಲ್ಲ ಒಂದು. ಯಾರು ಹೇಳಿ ಹೋದ್ರು ಜಾತಿ ವಿಷಯದಲ್ಲಿ ಯಾರು ಮಾತಾಡಬಾರ್ದು, ನಾವೆಲ್ಲ ಮನುಷ್ಯರು, ಮನುಷ್ಯ ಜಾತಿ. ತುಂಬಾ ಕಾಯ್ದಿದೆ, ಮಳೆ ಬಂದಿತ್ತು, ಚಳಿ ಆಗ್ತಾ ಇದೆ, ಎಲ್ಲರೂ ಕಾಯ್ತಾ ಇದೆ. ದೇವರ ದಯ ಇದ್ದು ಇನ್ನೊಂದು ದಿವಸ ಮಾತಾಡ್ಕೊಳ್ಳೋಣ, ಈಗ ಟೈಮ್ ಇಲ್ಲ, ಅದಕ್ಕೆ ನನ್ನ ಮಾತು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ.